ಪಿತೃಪಕ್ಷದ ದಿನಗಳಲ್ಲಿ ನಮ್ಮ ಪೂರ್ವಜರು ಭೂಮಿಗೆ ಬರ್ತಾರೆ ಅಂತ ಹೇಳಲಾಗತ್ತೆ. ಅವರು ಭೂಮಿಗೆ ಬಂದಾಗ ಶ್ರಾದ್ದವನ್ನ ಸೂಕ್ತ ರೀತಿಯಲ್ಲಿ ಮಾಡದಿದ್ರೆ ಪೂರ್ವಜರು ಕೋಪಗೊಂಡು ಅತೃಪ್ತರಾಗಿ ವಾಪಸ್ಸಾಗ್ತಾರೆ ಅನ್ನೋ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಅವರು ವಂಶಸ್ಥರನ್ನೇ ಶಪಿಸ್ತಾರಂತೆ. ಹೀಗಾಗಿ ಪಿತೃಪಕ್ಷದಲ್ಲಿ ಪಿತೃಗಳನ್ನ ಸಂತುಷ್ಟಗೊಳಿಸಿದ್ರೆ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ. ಇನ್ನು ಶ್ರಾದ್ದ ಮಾಡೋರಿಗೆ ಪಿತೃದೋಷ ಎದುರಾಗೋದಿಲ್ಲ ಅನ್ನೋ ನಂಬಿಕೆ ಕೂಡ ಇದೆ. ಆದ್ರೆ ಪಿತೃಪಕ್ಷದ ಸಮಯದಲ್ಲಿ ಕೆಲ ವಿಚಾರದ ಬಗ್ಗೆ ಗಮನ ಕೊಡಬೇಕು. ಪೂಜೆಯ ಕೆಲವು ನಿಯಮಗಳನ್ನ ಸರಿಯಾಗಿ ಮಾಡಿದ್ರೆ ಪೂರ್ವಜರು ಸಂತೋಷಗೊಂಡು ನಮ್ಮನ್ನ ಆಶೀರ್ವಾದ ಮಾಡಿ ಹೋಗ್ತಾರೆ. ಪಿತೃಪಕ್ಷದಲ್ಲಿ ಮಧ್ಯಾಹ್ನದ ವೇಳೆ ಶ್ರಾದ್ದವನ್ನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮಧ್ಯಾಹ್ನದ ವೇಳೆ ಬ್ರಾಹ್ಮಣರಿಗೆ ಆಹಾರ ನೀಡಬೇಕು. ಪಿತೃಪೂಜೆಗೆ ಈ ಸಮಯ ಅತ್ಯುತ್ತಮವಾದದ್ದು. ಇನ್ನು ಶ್ರಾದ್ದದ ವೇಳೆ ತಲೆ ಹಾಗೂ ದೇಹದ ಯಾವುದೇ ಭಾಗಕ್ಕೂ ಎಣ್ಣೆ ಹಚ್ಚಿಕೊಳ್ಳುವಂತಿಲ್ಲ, ಎಲೆ ಅಡಿಕೆ ಕೂಡ ಜಗಿಯುವಂತಿಲ್ಲ, ಇನ್ನು ಪರ್ಫ್ಯೂಮ್ಗಳನ್ನು ಬಳಸುವಂತಿಲ್ಲ. ಪಿತೃಪಕ್ಷವು ಪೂರ್ವಜರ ಆತ್ಮದ ಧ್ವನಿಯನ್ನ ಕೇಳುವ, ಅವರನ್ನು ನೆನೆಯುವ ಮಾಸವಾಗಿದೆ. ಹೀಗಾಗಿ ಈ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನ ಮಾಡೋದು ಹಿಂದೂ ಧರ್ಮದ ಪ್ರಕಾರ ನಿಷಿದ್ಧ. ಮತ್ತೊಂದು ಮುಖ್ಯವಾದ ವಿಚಾರ ಅಂದ್ರೆ ಪಿತೃಪಕ್ಷದ ಸಮಯದಲ್ಲಿ ಯಾರಿಗೂ ಅಗೌರವ ತೋರಬಾರದು. ಶ್ರಾದ್ದದ ವೇಳೆ ಮನೆಯ ಬಳಿ ಅಥವಾ ನಿಮ್ಮ ಬಳಿ ಯಾವುದೇ ಭಿಕ್ಷುಕರಾಗಲಿ, ಪ್ರಾಣಿಯಾಗಲಿ ಅಥವಾ ಯಾರೇ ನಿಮ್ಮ ಸಹಾಯ ಕೇಳಿ ಬಂದರೆ ಅವರನ್ನ ಖಾಲಿ ಕೈಯಲ್ಲಿ ಕಳಿಸಬೇಡಿ. ಬದಲಾಗಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಯಾಕಂದ್ರೆ ಈ ದಿನಗಳಲ್ಲಿ ನಿಮ್ಮ ಪೂರ್ವಿಕರು ನಿಮ್ಮ ಬಳಿ ಯಾವುದೇ ರೂಪದಲ್ಲಾದರೂ ಬರಬಹುದು ಅನ್ನೋ ನಂಬಿಕೆ ಇದೆ.